ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ನಿರ್ಧಾರ ತಗೊಳ್ಳುವಂಥ ಅದಕ್ಕೆ ಸ್ವಲ್ಪ ಹೆಚ್ಚು ಜನ ಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಇವತ್ತಿನ ದಿನ ಆಗಿಬಿಟ್ಟು ಈ ಸಭೆ ನಡೆದಿದೆ. ನಿಮ್ಗೆಲ್ಲ ನಾನು ಪ್ರತ್ಯೇಕವಾಗಿ ಹೇಳಬೇಕು ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ, ಕಳೆದ 1962ರಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ರಚನೆಯಾದಲ್ಲಿಂದ ಇದುವರೆಗೆ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಆಗಿ ಸುಳ್ಯ ಇದೆ. 1962ರಿಂದ 1967ರವರೆಗೆ ಎಷ್ಟು ಕ್ಷೇತ್ರ ಆಗಿತ್ತು, 1967ರಿಂದ ಇದುವರೆಗೆ ಕೂಡ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿ ಸುಳ್ಯ ಇದೆ. ಅನೇಕ ಹಲವು ಸಂದರ್ಭ 2009ನೇ ಇಸವಿಯಲ್ಲಿ ಬದಲಾವಣೆಗಳಾಗಿ ಆ ಬದಲಾವಣೆ ಆದ ಸಂದರ್ಭದಲ್ಲಿ ಕೂಡ ಸುಳ್ಯ ಬದಲಾವಣೆ ಆಗಲಿಲ್ಲ. ಆದ್ದರಿಂದ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮೀಸಲಾತಿ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಬಲವಾಗಿ ಕೇಳಿ ಬಂದರೆ ಆಗ ಮುಂದೆ 2006-2008ರಲ್ಲಿ ರಚನೆಗೊಳ್ಳುವಂಥ ಡಿ ಲಿಮಿಟೇಷನ್ ಕಮಿಟಿ ಏನಿದೆ ಆ ಕಮಿಟಿಯನ್ನು ಪರಿಗಣಿಸಬಹುದು ಅಂತ ಒಂದು, ಮತ್ತೊಂದು ಈಗಾಗಲೇ ಒಂದು ಮಸೂದೆ ಮಂಜೂರಾಗಿದೆ, ಪಾಸ್ ಆಗಿದೆ, ಮಹಿಳಾ ಮೀಸಲಾತಿದ್ದು ಅದು ಕೂಡ ನಾಡ್ದಲ್ಲ ಅದರ ನಂತರದ ಚುನಾವಣೆ ಸಂದರ್ಭದಲ್ಲಿ ಜಾರಿಗೆ ಬರುವಂಥ ಸಂದರ್ಭ, ಆಗ ಒಂದು ರೊಟೇಷನ್ ಸಿಸ್ಟಮ್ ಅಳವಡಿಸುವಂಥ ಸಂದರ್ಭಗಳು ಜಾಸ್ತಿ ಬರುವಂಥದ್ದಿದೆ. ಆ ರೊಟೇಷನ್ ಸಿಸ್ಟಮನ್ನು ಈ ಮೀಸಲಾತಿ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ಮೀಸಲಾತಿ ಸಂದರ್ಭದಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಸಮಾಲೋಚನೆಗಾಗಿ ಇವತ್ತು ನಾವು ಒಂದು ಪೂರ್ಣ ಪ್ರಮಾಣದ ಸಭೆಯನ್ನು ಕರೆದುಕೊಳ್ತೇವೆ. ಯಾವ ಕಾರಣಕ್ಕಾಗಿ ಬದಲಾವಣೆ ಕೇಳಬೇಕು? ನಾವು ಜನ ವಿರೋಧಿಯಿಂದ ಆಗಬಾರ್ದು, ನಾವು ದಲಿತ ವಿರೋಧಿಯಿಂದ ಆಗಬಾರ್ದು, ನಾವು ಸಾಮಾಜಿಕವಾಗಿ ವಿರೋಧಿಗಳಂತ ಆಗ್ಬೋದು, ರಾಜಕೀಯ ವಿರೋಧಿಗಳಾಗ್ಬೋದು. ಇಲ್ಲಿ ಹೋರಾಟದ ಭಾಳ ದೊಡ್ಡ ಮಜಲದು. ನಾವು ಕಳಿಸುತ್ತೆ ಎಷ್ಟೋ ಸತಿ ಹೋರಾಟ ಮಾಡುವಾಗ ಅಲ್ಲಿ ಒಂದಿತ್ತದು, ನಾವು ಹೋದ ಜನಗಳೆಲ್ಲ ಬದಲಾವಣೆ ಮಾಡ್ತಿರ್ತಾರೆ, ಎಲ್ಲೋ ಒಂದಿದ್ದಾಗ ನಾವು ಯಾರಿಗೂ ವಿರೋಧ ಆಗ್ತೇವೆ ಅಂತ ನಿಂತದೆ. ಆ ಹಂತ ನಮ್ಗೆ ಭಾಳ ಮುಖ್ಯ. ಅದಕ್ಕೆ ಮೂರು ಬೇಕಾದ ಒಂದು ಸಾಮಾಜಿಕ ಚಿಂತನೆ, ಏನು ಸಾಮಾಜಿಕವಾಗಿ ಇದನ್ನು ಹೇಗೆ ತಗೊಳ್ಬೋದು, ಸಾಮಾಜಿಕವಾಗಿ ಜನರು ಒಪ್ಪುವಾಗೆ ಮಾಡೋದು ಹೇಗೆ, ಅದು ಭಾಳ ಭಾಳ ಮುಖ್ಯವಾದ ಅಜೆಂಡ್ ಆಗ್ತದೆ. ಕಾನೂನು ಪ್ರಕಾರ ಇದನ್ನು ಹೋರಾಟ ಮಾಡೋದು ಹೇಗೆ, ಕಾನೂನು ಬಗ್ಗೆ ಗೊತ್ತಿರೋ ಕಾನೂನು ಬಗ್ಗೆ ತಗೊಳ್ತಾರೆ, ರಾಜಕೀಯವಾಗಿ ಇದನ್ನು ಎದುರಿಸಿ ಹೋರಾಟ ಮಾಡೋದು ಹೇಗೆ, ಮೂರು ಆಯಾಮಗಳು ಬೇಕಾಗ್ತದೆ. ನಾಲ್ಕನೇದು ಭಾಳ ಭಾಳ ಮುಖ್ಯ ಕಾರಣ, ಇದನ್ನು ಪ್ರಚಾರವನ್ನು ತಗೊಳ್ಳೋದಿದೆ, ಒಂದು ಇಶ್ಯೂ ಆಗಿ ಕ್ರಿಯೇಟ್ ಮಾಡಿದ್ದೇವೆ. ಅದು ಇಲ್ಲೇ ನಮ್ಮ ಊರೊಳಗೆ ತಿರುಗಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಇಷ್ಟು ಇಲ್ಲಿದ್ರು ಕೂಡ ಹೋಗ್ಬೇಕಾದ್ರೆ ಅದು ಎಲ್ಲೂ ಹೋಗಿ ಮುಟ್ಟಿರು. ಮೊನ್ನೆ ನಮ್ಮ ಇದು ಸ್ವಾರೆ ಇಷ್ಟು ಮಾತಾಡೋದಿಲ್ಲ, ತಿಮ್ಮರಡಿ ಇಷ್ಟು ಊರಲ್ಲಿ ತಿಮ್ಮರಡಿ ಎಲ್ಲಿ ಹೋದರು, ಎಲ್ಲಿ ಬಂದರು ವಿಷಯ ಇದೆ, ಸರಿಯಾದ ತಪ್ಪುಗಳು ವಿಷಯದ ಒಂದು ಹೋರಾಟವಾದ ವಿಷಯ. ಒಂದು ಮುಟ್ಟಬೇಕಾದ್ರೆ ಎಲ್ಲಿ ಹೋಗ್ತಿದ್ದು ಡೆಲ್ಲಿಗೆ ಮುಟ್ಟಲೇಬೇಕು, ಸುಳ್ಳಲ್ಲಿ ಇರುವಂಥ ವಿಚಾರ ಅಲ್ಲ. ಡೆಲ್ಲಿಯವರೆಗೆ ಮುಟ್ಟುವ ಕಾರ್ಯಕ್ರಮ ಆದಾಗ ಈ ನಾಲ್ಕು ವಿಚಾರಗಳ ಬಗ್ಗೆ ಒಂದೊಂದು ಪಾಯಿಂಟ್ ನಾವು ಸಾಧ್ಯ. ಇವತ್ತಿನ ಕಾರ್ಯಕ್ರಮ ಕೊನೆಯ ಕಾರ್ಯಕ್ರಮದಲ್ಲಿ ಇದಕ್ಕೆ ಒಂದು ಎಲ್ಲದಕ್ಕೂ ಒಂದು ಲೀಡರ್ಶಿಪ್ ಬೇಕು, ಕಾನೂನು ಹೋರಾಟಕ್ಕೆ ಲೀಡರ್ಶಿಪ್ ಬೇಕು, ಸಾಮಾಜಿಕ ಹೋರಾಟಕ್ಕೆ ಲೀಡರ್ಶಿಪ್ ಬೇಕು, ಸಮಿತಿಯ ಲೀಡರ್ಶಿಪ್ ಆಗ ಆಮೇಲೆ ರಾಜಕೀಯ ಹೋರಾಟಕ್ಕೂ ಲೀಡರ್ಶಿಪ್ ಬೇಕು. ಇದರಲ್ಲಿ ಪಕ್ಷಾತೀತ ಅಂತ ಹೇಳೋದಕ್ಕಿಂತ ಪಕ್ಷ ಸಹಿತ ಅಂತ ಹೇಳ್ತೇನೆ, ಪಕ್ಷ ಸಹಿತ ಅಂತ ಹೇಗೆ ಹೇಳ್ತೇನೆ ಗೊತ್ತಿಲ್ಲ, ಅವರೊಂದು ಶಕ್ತಿದ ಅವರೊಟ್ಟಿಗೆ ಮಾತಾಡಲಿಕ್ಕೆ. ನಾವೀಗ ಮನ್ಮಥರ ಬಿಟ್ಟು ಬಿ ಜೆ ಪಿಯಲ್ಲಿ ಮಾತಾಡಲಿಕ್ಕಾಗೋದಿಲ್ಲ, ಮನೆ ಭರತ ಕರ್ಕೊಂಡೋಗಿ ಬಿಟ್ಟು ಕಾಂಗ್ರೆಸ್ನ ಮಾತಾಡಲಿಕ್ಕಾಗೋದಿಲ್ಲ. ಯಾರನ್ನು ಇನ್ವಾಲ್ವ್ ಮಾಡಬೇಕು ಪಕ್ಷ ಸಹಿತ ಆಗಬೇಕು, ಅಂದರೆ ಪಕ್ಷ ಇರೋದು ಅದಕ್ಕೇನೆ ಇರುವುದೇ ಯಾಕೆ ಜನರ ಬಗ್ಗೆ ಯೋಚನೆ ಮಾಡಲಿಕ್ಕೆ. ಹಾಗಾಗಿ ಯಾರೇ ಸೇರಿಕೊಂಡು ಕೂಡ ಅವರ ಒಲವಿನ ಪಡೆಯಲಿಕ್ಕೆ ಬೇಕು ಇದು ಹೋರಾಟ ಸಮಿತಿ. ಆಮೇಲೆ ಸಮಿತಿಯಲ್ಲಿ ಇನ್ನೊಂದು ಭಾಳ ಮುಖ್ಯ ಆಗ್ತದೆ, ಇದು ಸಣ್ಣ ಹೋರಾಟ ಅಲ್ಲ, ಇಲ್ಲಿಂದ ಒಂದು ಆಂದೋಲನ ಪ್ರಾರಂಭಕ್ಕೆ ಇದಕ್ಕೆ ಖರ್ಚಿದೆ, ವೆಚ್ಚಗಳಿವೆ, ಕಮಿಟಿಗಳಿವೆ, ಮೀಟಿಂಗ್ಗಳಾಗಬೇಕಾಗ್ತದೆ, ಇಡೀ ಸುಳ್ಯ ತಾಲೂಕಿನ ಜನ ಇದರ ಕಡೆ ನಿಲ್ಲುವಾಗ ಮಾಡಬೇಕಾಗ್ತದೆ. ಯಾವುದೇ ಹೋರಾಟ ನೀವು ಡೆಲ್ಲಿಗೆ ಎತ್ತುವಾಗ ಸಹ ಅಥವಾ ಬ್ಯಾಂಗ್ಳೂರಿಗೆ ಎತ್ತುವಾಗ ಕ್ಷೇತ್ರದ ಜನ ಸಂಪೂರ್ಣ ಬೆಂಬಲ ಇದ್ದಾರೆ, ಅದು ಇದ್ದಾರೆ ಆದರೆ ಈ ಹೋರಾಟಕ್ಕೆ ಪೂರ್ಣ ಬೆಂಬಲ ಬರ್ತದೆ. ಎಲೆಕ್ಷನ್ ಟೈಮ್ನೊಳಗೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಸುಳ್ಯ ತಾಲೂಕಿನಲ್ಲಿ ಇದು ಪೂರ್ಣವಾಗಿ ಜನರ ಆಂದೋಲನ ಆದರೆ ಅದಕ್ಕೆ ಮುಂದೆ ಹೋರಾಟಕ್ಕೆ ಒಂದಾಗ್ತದೆ. ಅದಕ್ಕಾಗಿ ನಾವು ಭಾಳ ಸಮಯದಿಂದ 4 ವಾರ ಬರ್ತದ್ದು ಎಲೆಕ್ಷನ್ ಬರ್ತದೆ ಅಂತ ಪುನಃ ಕರೀತದಕ್ಕೆ ಈ ಚುನಾವಣಾ ಸಂದರ್ಭದಲ್ಲಿ ಜನಗಳು ಬರ್ತಾರೆ, ಕೇಳ್ತಾರೆ, ಪಕ್ಷವರು ಕೇಳ್ತಾರೆ, ನಿಮಗೆ ಏನು ಬೇಕು ಅಂತ ಕೇಳ್ತಾರೆ. ಏನು ಬೇಕಂತ ಕೇಳುವಾಗ ಇದು ಎಲ್ಲರ ಶಬ್ದ ಆದರೆ ಎಲ್ಲರೂ ಯಾರ ಅಭ್ಯರ್ಥಿಗಳಿರ್ತಾರೆ ಅವರೆಲ್ಲರೂ ಕೂಡ ಯಾರು ಗೆಲ್ತಾರೆ ಸೋಲ್ತಾರಕ್ಕಿಂತ ಅವರೆಲ್ಲರೂ ಕೂಡ ಇಶ್ಯೂನ್ನು ತಗೊಳ್ಳೋದು ಮಾಡಲಿಕ್ಕೆ ಸಾಧ್ಯ ಆದರೆ ಇಶ್ಯೂ ಹೊಂದಲಿಕ್ಕೆ ಮುಂದೆ ಅವ್ರು ಗೆದ್ದ ಮೇಲೆ ಅಥವಾ ಸೋತ ಕೂಡ ಆ ಇಶ್ಯೂನ್ನು ಕೊಂಡೋಗ್ಬೇಕಾಗ್ತದೆ. ಅದು ಎಂ ಪಿ ಭಾಳ ಮುಖ್ಯದ, ರಾಜ್ಯ ದೇಶಕ್ಕಿಂತ ದೇಶದ ಮುಖ್ಯ. ಮತ್ತು ಎರಡು ವಿಚಾರ ನಾನು ಇದನ್ನು ಮೊದಲಾಗಿ ಟೈಮಿಂಗ್ ಭಾಳ ಇಂಪಾರ್ಟೆಂಟ್. ಈಗ ಈ ಸರ್ತಿ ನಾವು ಎಷ್ಟೋ ಸರ್ತಿ ಮುಂದುವರಿಸಿದ್ರು ಮುಂದೆ ಹೋಗಲಿಲ್ಲ ಈ ಕಾರಣಕ್ಕೆ. ಈ ಸರ್ತಿ ಹೋಗ್ಬೋದು ಯಾಕೆಂದರೆ ಈ ಸರ್ತಿ ಒಂದು ಬದಲಾವಣೆ ಇದ್ದೇ ಇದೆ. 2026ಕ್ಕೆ ಇದರ ಜನಗಣತಿ ಆಧಾರದಲ್ಲಿ ಮೀಸಲಾತಿ ನಿರ್ಣಯ ಆಗ್ತದೆ, ಮೀಸಲಾತಿ ಮಹಿಳಾ ಮೀಸಲಾತಿಗಾಗಿ ನಿರ್ಣಯ ಆಗ್ತದೆ.
ಮಹಿಳೆಯರಿಗೆ 33% ಮೀಸಲಾತಿ ಬರ್ತದೆ. 33% ಮಹಿಳೆಯರಿಗೆ ಇದ್ದ ಕ್ಷೇತ್ರ ಬಿಟ್ಟು ಹೊಸ ಕ್ಷೇತ್ರ ರಚನೆ ಮಾಡೋದಲ್ಲ. ಕೆಲವು ಕ್ಷೇತ್ರ ಇನ್ನು ಜಾಸ್ತಿ ಆಗ್ತದೆ. ಈ ಸತಿ ಒಂದು ಕಾರಣ ಮಾಡ್ತಾರೆ, ಹೆಚ್ಚು ಕ್ಷೇತ್ರ ಮಾಡ್ತಾರೆ ಯಾಕೆಂತ ಕೇಳಿಕೊಂಡ್ರೆ ಒಂದು ಕಾರಣ ಇದು ಜನಸಂಖ್ಯೆ ಹೆಚ್ಚು ಮೀಸಲಾತಿ ಮಾಡೋದು ಯಾಕೆಂದರೆ ಇದ್ದವರ ಸೀಟ್ ಅಂತೀಗ ಇದಕ್ಕೆ ಒಂದು 200-300 ಸೀಟ್ ಜಾಸ್ತಿ ಆದರೆ ಮಹಿಳೆಯರಿಗೆ ಕೊಡಲಿಕ್ಕೆ 200 ಜಾಸ್ತಿ ಆಯಿತು. ಇದು ಪೊಲಿಟಿಕ್ಸ್ ಎಲ್ಲ ನಡೀತದೆ, ಯಾಕೆಂದರೆ ವಿಂಗಡ ಆದ ಕೂಡ ಅವ್ರಿಗೆ ಕೊಡಲಿಕ್ಕಾಗ್ತದೆ. ಈಗ ದಕ್ಷಿಣ ಜಿಲ್ಲೆ ಕ್ಷೇತ್ರ ಇದೆ, ಉಡುಪಿ ಇದೆ, ಚಿಕ್ಕಮಗಳೂರು ಇದೆ, ಮಡಿಕೇರಿ ಕೊಡಗಿದೆ, ಮೈಸೂರು, ಇದರಲ್ಲಿ ಒಬ್ಬ ಮಹಿಳೆ ಕೊಡೋದಕ್ಕಿಂತ ಇನ್ನೊಂದು ಎಕ್ಸ್ಟ್ರಾ ಸೀಟ್ ಆದರೆ ಕ್ಷೇತ್ರಕ್ಕೆ ಒಂದು ಮಹಿಳೆ ಕೊಡಲಿಕ್ಕಾಯ್ತು. ಪೊಲಿಟಿಕ್ಸ್ನಲ್ಲಿ ಇದು ನಡೀತದೆ, ಯಾಕೆಂದರೆ ಯಾರು ಎಂ ಪಿ ಕ್ಷೇತ್ರ ಇರೋರು ಯಾರು ಕೂಡ ತನ್ನ ಕ್ಷೇತ್ರ ಬಿಟ್ಟುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ರೊಟೇಷನ್ ಯಾಕೆ ಬೇಕಂದರೆ ನೆಕ್ಸ್ಟ್ ಇಯರ್ ಎಲ್ಲಿದ್ದಾರೆ ಅಲ್ಲಿ ಯಾಕೆ ಬದಲಾಗಬೇಕು. ಅಲ್ಲಿ ಒಬ್ಬ ಶಾಸಕರು ದಲಿತರಾದರೆ ಅಲ್ಲಿ ಅವರಿಗೆ ಸಾಮಾನ್ಯಕ್ಕೆ ದೊರೆತದೆ, ಅಲ್ಲಿ ಅವರಿಗೆ ಬೇಡ ಮುಂದಿನ ವಾರ ಇನ್ನೊಂದು ಕ್ಷೇತ್ರಕ್ಕೆ ಹೋಗಲಿ. ಇದು ಈ ಸಾಮಾಜಿಕ ನ್ಯಾಯದಲ್ಲಿ ನಾವು ಮಾತಾಡಿದರೆ ಮಾತ್ರ ನಾವು ರಾಜಕೀಯ ತಗೊಳ್ಳಿಕ್ಕೆ ಆಗ್ತದೆ, ಸಾಮಾಜಿಕ ತಗೊಳ್ಳಿಕ್ಕೆ ಆಗ್ತದೆ. ಇಲ್ಲ ನಾವು ವಿರೋಧ ಕಟ್ಟಿಕೊಳ್ತೇವೆ. ನಾನು ಪ್ರದೀಪ್ ಕುಮಾರ್ ಕೆಎಲ್ ಅಂತ, ವಕೀಲರು. ನನ್ನ ಮನೆ ಕೊಲ್ಲಮಗೂರು ಕುಂಜೇಟಿ ಮನೆ. ಈ ಮೀಸಲಾತಿ ಕರ್ನಾಟಕ ಹೇಳಿದರೆ 51 ಸೀಟ್ಗಳಿದೆ, ಅದು ಯಾವುದೇ ಕೆಟಗರಿ ವೈಸಲ್ಲಿ ಇವತ್ತಿನ ತನಕ. ಅದು ಕೆಟಗರಿ ವೈಸಲ್ಲಿ ಇಲ್ಲಿಂದ ಕನ್ಯಾಕುಮಾರಿಯಿಂದ ಅಸ್ಸಾಂ ತನಕ ಮಾಡಿದ್ದು ಸಹ ಟೀ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವೇ ಮಾಡ್ಕೊಂಡಿರುತ್ತೆ. ಆ ಆ್ಯಕ್ಟ್ ಪ್ರಕಾರವೇ ಮೊದಲಿಂದ ಮುದೈಯಿಂದ ಮಾಡುವಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನಿತ್ತು ಅದರ ಪ್ರಕಾರವೇ ಕೆಳ ಇದರಿಂದ ಮೇಲೆ ಇದಕ್ಕೆ 20 ಅವಧಿಯ ರೀತಿಯಲ್ಲಿ ಮಾಡಿತ್ತು. ಅಂದರೆ ನಾನು ಚುಟುಕಾಗಿ ಹೇಳ್ತಾ ಹೋಗೋದು, ಈ 20 ಅವಧಿಯಂತೆ ಮಾಡುವಾಗ ಇಲ್ಲಿ ಮೊದಲು ಎಷ್ಟು ಇತ್ತು, ಡ್ಯುವಲ್ ದ್ವಿ ಸದಸ್ಯತ್ವ ಇತ್ತು, ಪುತ್ತೂರು ಸುಳ್ಯ, ಈ ಇದರ ಪ್ರಕಾರ. ತದನಂತರ ಇಲ್ಲಿಯೂ ಅದೇ ಮಾನದಂಡ, ಅಂದರೆ ಎಸ್ ಸಿ ಎಸ್ ಟಿಗಳು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳು ಇಲ್ಲಿಂದ ಸುಮಾರು 900 ಏನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗಳು ಯಾವ್ಯಾವ ರೀತಿಗಳಿದ್ದು ಅವುಗಳು ಇವತ್ತು ತನಕೂ ಹಾಗೆ ಇದೆ. ಬದಲಾವಣೆ ಆಗಿದ್ದು ವಿರಾಜಪೇಟೆ ಮತ್ತು ಸ್ವಲ್ಪ ಸಮಯ ಸಕಲೇಶಪುರ ಪುನಃ ರೂಪಿಯಾಗಿ ಅದು ವಾಪಸ್ ಇದಾಗಿದೆ, ಅಲ್ಲಿಗೆ ಬಂದಿದೆ. ಸೊ ಈ ಬೆಲ್ಟ್ನ ಈ ಬೆಲ್ಟಲ್ಲಿ ಅಂದರೆ ಮಲೆನಾಡಿನ ಈ ಬೆಲ್ಟ್ಗಳಲ್ಲಿ ನೀವು ಎಲ್ಲಿ ತನಕ, ನಿಮ್ಮ ಕಣ್ಣಡತೆ ಅಥವಾ ಮಾನಸಿಕವಾಗಿ ಜಿಯೋಗ್ರಫಿಕಲ್ ಆಗಿ ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ ಈ ಬೆಲ್ಟಲ್ಲೇ ಅದು ರಿಸರ್ವೇಷನ್ ಈಗಲೂ ಇದೆ. ಮೂಡಿಗೆರೆ ಇರಲಿ, ಸುಳ್ಯ ಇರಲಿ, ಅದು ಜಿಯೋಗ್ರಫಿಕಲ್ ಆಗಿ ಒಂದೇ ಹೆಚ್ಚು ವಯನಾಡು ವಯನಾಡು ಅಂದರೆ ಇದೆಲ್ಲ ಜಿಯೋಗ್ರಫಿಕಲ್ ಆಗಿ ನಾನು ಇದು ಮಾಡ್ತಾ ಇದ್ದೀನಿ. ಆ ಇದನ್ನು ಮೂಲ ತತ್ವದಿಂದ ಸುಳ್ಯದ ಮೀಸಲಾತಿ ಹೊರಬಂದಾಗಿದೆ. ಎಲ್ಲ ಚುನಾವಣೆಗಳು ಮೀಸಲಾತಿಯ ತತ್ವ ಆಧಾರಿತ ಕಾನ್ಸ್ಟಿಟ್ಯೂಷನ್ನಿಂದ ವಿರುದ್ಧವಾಗಿ ನಡೆದಿದೆ ಈ ಮೂರು ಇದರಲ್ಲಿ 20 ಇದರಿಂದ ಮೂಡಿಗೆರೆಯಲ್ಲಿ ಇಲ್ಲಿಯೂ ಇಲ್ಲಿ 1996 ನಮ್ಮವರೇ 2-3 ಜನರು ಹೆಡ್ ಆಫ್ ದಿ ಕಮಿಟಿ ಆಗಿದ್ದರು. ಆ ಹಂತದಲ್ಲಿ ಸಹ ನಮಗೆ ಅದನ್ನು ಪವರ್ ಪೊಲಿಟಿಕ್ಸ್ ಅಥವಾ ಲಾಬಿ ಯಾರೆಲ್ಲ ಇವರು ಮಾಡಲಿಕ್ಕೆ ಆಗಲಿಲ್ಲ. ಈ ಕಾರಣದಿಂದ ಇದು ಅಪ್ರಸ್ತುತ ಅನ್ಕಾನ್ಸ್ಟಿಟ್ಯೂಷನ್ ಇದು ಮೂಡಿಗೆರೆ ಆನೆಕಲ್ಲು ಮತ್ತು ಸುಳ್ಯ ಕಾನೂನುಬಾಹಿರವಾದ ಮೀಸಲಾತಿ. ಯಾಕಂದರೆ ನಾನು ಕಾನೂನಲ್ಲಿದ್ದೇ ಹೇಳ್ತಿದ್ದೀನಿ, ಇದು ಕಾನೂನುಬಾಹಿರವಾದ ಮೀಸಲಾತಿ. ನಾವುಗಳು ಆಯಾ ಹೊತ್ತಲ್ಲಿ ಸಹ ಕೊಟ್ಟರು ಸಹ ಅದಕ್ಕೆ ಯಾವ ಟೈಪಲ್ಲಿ ಕಾರ್ಪೊರೇಷನ್ ಅಥವಾ ಲೀಗಲ್ ಅಮೆಂಡ್ಮೆಂಟ್ಗಳು ಹೇಗಾಗುತ್ತೆ ಅಲ್ಲಿಂದ ಇಲ್ಲಿ ತನಕ ಆಗಿಲ್ಲ. 22 ಸಹ ನಾವು ಅದನ್ನು ಕೊಟ್ಟಿದ್ರು ಸಹ 26 ಎಕ್ಸ್ಪಾಂಡ್ ಮಾಡಿದ್ದಾರೆ. ಈಗ ಒಂದೇ ಇನ್ನೊಂದು ಅವಕಾಶಗಳಿರೋದಂದರೆ ಆ ಮೀಸಲಾತಿ ಬದಲಾವಣೆಯನ್ನು ಕೇಳೋ ಬದಲು ಎಂಟೈರ್ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನೋ ಹೊಸ ಪ್ರಾಜೆಕ್ಟ್ ಲಾವ ಎಂಟೈರ್ ರೊಟೇಷನ್ ಕೇಳುವ ಪರಿಸ್ಥಿತಿ ಇದೆ. ಅಂದರೆ ಒನ್ಸ್ ಇನ್ 35 ಪ್ರೆಸೆಂಟ್ ಸಿಚುವೇಷನಲ್ಲಿ ಬದಲಾವಣೆ ಆಗುವುದು. ಯಾಕಂದರೆ ಅಮೆಂಡ್ಮೆಂಟ್ ಆಗುವ ಡಿಲಿಮಿಟೇಷನ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಆಗ್ತಾ ಉಂಟು. ಲೀಗಲ್ ಸೆಲ್ಲು ಸೆಂಟ್ರಲ್ ಇದರಲ್ಲಿ ಡಿಲಿಮಿಟೇಷನ್ ಆ್ಯಕ್ಟಿಗೆ ಬದಲಾವಣೆ ತರ್ತಾ ಇರುವಾಗ ನಾವು ಹಳೆ ಸರ್ ಅಥವಾ ನನ್ನ ಟೈಮಲ್ಲಿ ಆ ಟೈಮಲ್ಲಿ ಹೋರಾಟದ ಪ್ರಸ್ತುತ ಈ ಹಂತಕ್ಕೆ 24-25 ಅಪ್ರಸ್ತುತ ಆಗ್ಬೋದು. ಯಾಕಂದರೆ ಡಿಲಿಮಿಟೇಷನ್ ಆ್ಯಕ್ಟು 221 ಕ್ಷೇತ್ರ, ಈಗ ರೈಟ್ ನಾವು 51 ಕ್ಷೇತ್ರಗಳಿರೋದು ಅದು 51 51 ಸಹ ರೊಟೇಟ್ ಆಗಬೇಕು. ಅದು ಆ ಫಾರ್ಮುಲ ಇಟ್ಕೊಂಡಿದ್ರೆ ನಮಗೆ ಗೆಲುವು ಗ್ಯಾರಂಟಿ. ಯಾಕಂದರೆ ಎಲ್ಲ ಕಡೆಯೂ 18, 16, 17, 17, 15, 20, 21 ಎಸ್ ಸಿ ಎಸ್ ಟಿಗಳು ಕಾಮನ್ ಆಗಿದ್ದಾರೆ 224 ಕ್ಷೇತ್ರಗಳಲ್ಲಿ ಸಹ.
ಯಾಕಂದ್ರೆ ಅದು ಯಾಕಂದ್ರೆ ಈಗ ಇವತ್ತು ನಾಳೆ ಒಳಗೆ ಅದರ ಜಾತಿ ಜನರ್ತಿ ಬರ್ತದಂದ್ರೆ ಅದರ ರೇಷ್ಯೋ ಇದು ಇನ್ಕ್ರೀಸ್ ಆಗುತ್ತೆ ವಾಸ್ತವ ಅಂತ. ಈ ವಾಸ್ತವವನ್ನು ಸೆಂಟ್ರಲ್ಗೆ ಹೇಗೆ ಮನದಟ್ಟು ಮಾಡ್ಕೋತಾರೆ ಅಂದರೆ ಸೆಂಟ್ರಲ್ ಹೆಡ್ ಆಫ್ ದಿ ನೇಷನ್ಗೆ ಹೇಗೆ ಕಮಿಟಿ ಆ ಲೀಗಲ್ ಸೆಲ್ಲಿಗೆ ಇದು ಮಾಡ್ತೀವಿ ಅದರ ಪ್ರಕಾರ ಹೋಗೋದು. ಅಲ್ಲಿ ನಮಗೆ ಇರೋದಷ್ಟೇ ಇದನ್ನು ಡೇ ಒನ್ನಿಂದ ಇವತ್ತಿನಲ್ಲಿ ಸುಳ್ಳೆ ಮಾತ್ರ ಅಲ್ಲ ನಾವು ಕೇಳುವಾಗ ನಮಗೆ ರೊಟೇಷನು ಈ ಇದರಲ್ಲಿ ಕಾರಣ ಎಲ್ಲಿಗೂ ಬೇಕು ಹೋಗಲಿ ಇಲ್ಲಿಂದ ಇದು ಪುತ್ತೂರಿಗೆ ಅಥವಾ ಇನ್ನೊಂದು ಆಪ್ಷನ್ ಅಲ್ಲ. ಒನ್ ನೇಷನ್ ಒನ್ ಇಲೆಕ್ಷನ್ ಇದು ಹೋದರೆ ಈ ಕಾನ್ಸೆಪ್ಟು ವರ್ಕೌಟ್ ಆಗ್ಬೋದು. ಮೊದಲಿಂದ ಆ ಇದರಿಂದ ಹೋಗೋದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂದರೆ ಡಿಲಿಮಿಟೇಷನ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ತಗೊಳ್ತೇನೆ ಅದು 75 ವರ್ಷ ಅಂದರೆ ಅಪ್ರಸ್ತುತ ಆಗ್ತಾ ಉಂಟು. ಭರತ್ ಮುಂಡೋಡಿ, ಬಹುಶಃ ವಕೀಲರು ಅವರ ಅಭಿಪ್ರಾಯವನ್ನು ಹೇಳಿದರು. ನನಗನ್ನಿಸ್ತದೆ ಇಲ್ಲೀಗಲ್ ಅಂತ ಹೇಳಿದ್ರು 71 ವರ್ಷದಿಂದ. ಯಾವುದೇ ಇಲ್ಲೀಗಲ್ ಇದ್ದರೆ ಅದಕ್ಕೊಂದು ಲೀಗಲ್ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ. ಬಹುಶಃ ಇಲ್ಲೀಗಲ್ ಆಗ್ತಿದ್ರೆ ಅದನ್ನು ಕೋರ್ಟ್ ಕಚೇರಿಯಲ್ಲಿ ಯಾವತ್ತೂ ಪ್ರಶ್ನೆ ಮಾಡ್ತಾ ಇದ್ರು, ಅಲ್ಲಿ ಏನಾದರೂ ಒಂದು ತೀರ್ಮಾನಗಳಾಗ್ತಾ ಇತ್ತು. ಬಹುಶಃ ಕಾನ್ಸ್ಟಿಟ್ಯೂಷನಲ್ ವಿರೋಧಿ ಅಂತ ಹೇಳಿದ್ರಿ ತಾವು. ಎಸ್, ಫಸ್ಟ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದಾಗ ಅಂಬೇಡ್ಕರ್ ಉದ್ದೇಶ ಇದ್ದಿದ್ದು ಈ ದೇಶದಲ್ಲಿ 20 ವರ್ಷಗಳ ಕಾಲ ರಿಸರ್ವೇಷನ್ ಇರಬೇಕು, ಆ ರಿಸರ್ವೇಷನ್ 20 ವರ್ಷಗಳಲ್ಲಿ ಎಲ್ಲರೂ ಸರಿಸಮಾನರಾಗಬೇಕು, ನಂತರ ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ಅವರು ಆ ಸಂದರ್ಭದಲ್ಲಿ ಚಿಂತನೆ ಮಾಡಿದರು. ಆದರೆ ನಂತರ ಇಟ್ ಹ್ಯಾಸ್ ಬಿಕಮ್ ಎ ಪೊಲಿಟಿಕಲ್ ಇಶ್ಯೂ. ಪ್ರತಿ 10 ವರ್ಷಗಳಿಗೊಮ್ಮೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ಗೌರ್ಮೆಂಟ್. ಇವತ್ತಿಗೂ ಇದೆ ಅದು, ಕಾನೂನುಬದ್ಧವಾಗಿಯೇ ಇದೆ. ಸೊ ಎಕ್ಸ್ಟೆಂಡ್ ಮಾಡ್ತಾ ಬಂದ್ ಮಾಡ್ತಾ ಮಾಡ್ತಾ ಬಂದ. ಸೊ ಇಲ್ಲಿ ಇರತಕ್ಕಂಥದ್ದು ನಾನು ಒಮ್ಮೆ ಟ್ರೈ ಮಾಡಿದ್ದೆ. ಪಂಚಾಯತ್ ರಾಜ್ಗೆ 73 ಅಮೆಂಡ್ಮೆಂಟು ತಂದಾಗ ಅದರಲ್ಲಿ ರೊಟೇಷನ್ ಹಾಕಿದಾಗ ನಾನು ಒಮ್ಮೆ ಯಾಕೆ ಕೋರ್ಟಿಗೆ ಹೋಗಬಾರ್ದು ಅಂತ ಚಿಂತನೆ ಮಾಡಿದ್ದೆ. ಆಗ ನಮ್ಮ MP ಅವರು ಧನಂಜಯ್ ಕುಮಾರ್ ಇದ್ದರು, ಅವ್ರ ಹತ್ರ ನಾನು ಮನವಿ ಮಾಡಿ ಆ ಕಾಪಿಯನ್ನು ತರಿಸಿದ್ದೆ. 73 ಅಮೆಂಡ್ಮೆಂಟಿನ ಕಾಪಿಯನ್ನು ತರಿಸಿದ್ದು. ತರಿಸಿ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ನ್ಯಾಯಾಧೀಶರನ್ನು ಕೂಡ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆಗ ಅವರು ಹೇಳಿದರು, ಸಿ ವಾಟ್ ಎವರ್ ನೀವು ಕೋರ್ಟಿಗೆ ಹೋದ್ರೂ ಕೂಡ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ಎಗೇನ್ ಇಟ್ ವಿಲ್ ಪಾಸಸ್ ಟು ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟಲ್ಲಿ ಇದನ್ನು ಮಾಡುವಂಥ ಇಚ್ಛಾಶಕ್ತಿ ಯಾರಿಗೂ ಇಲ್ಲ. ಆದ್ದರಿಂದ ಸುಮ್ಮನೆ ಇದನ್ನು ಹಣ ಖರ್ಚು ಮಾಡಬೇಕೇ ಹೊರತು ಇದರಿಂದ ಏನಾಗುವುದಿಲ್ಲ. ಅದರ ಬದಲು ಪ್ರತಿ 10 ವರ್ಷಕ್ಕೊಮ್ಮೆ ಆಫ್ಟರ್ ದಿ ಸೆನ್ಸಸ್ ಡಿಲಿಮಿಟೇಷನ್ ಕಮಿಟಿ ಬರ್ತದೆ, ಅದರಲ್ಲಿ ನೀವು ಹೋರಾಟ ಮಾಡಿದರೆ ಏನಾದರೂ ಪ್ರಯೋಜನ ಆಗ್ಬೋದು ಅಂತ ಹೇಳಿದೆ. ಬಹುಶಃ ಡಿಲಿಮಿಟೇಷನ್ ಕಮಿಟಿಯವರು ಸೆಂಟ್ರಲಿಂದ ಬರೋದು ಯಾರಿಗೂ ಗೊತ್ತಾಗುತ್ತೆ. ಅವ್ರು ಬರ್ತಾರೆ, ಬಂದಾಗ ಅವರನ್ನು ಲೀಲಾ ಪ್ಯಾಲೇಸ್ನಲ್ಲಿ 2 ದಿವಸ ಕೂರಿಸ್ತಾರೆ, ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟು ಮಾಡ್ತಾರೆ ಗೌರ್ಮೆಂಟ್ನವರು. ಯಾಕಂದರೆ ರೊಟೇಷನ್ ಆದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ಅವನ ಸ್ಥಾನ ಹೋಗ್ತದೆ. ಸೊ ಅವರು ಅದೇ ರಿಪೋರ್ಟನ್ನು ಮತ್ತೆ ಪ್ರೆಸೆಂಟ್ ಮಾಡ್ತಾರೆ. ಇದು ನಡ್ಕೊಂಡು ಬಂದಂಥ ವ್ಯವಸ್ಥೆ ಮತ್ತು ನಾನು ಇದನ್ನು ಗಮನಿಸಿರೋದ್ರಿಂದ ನಾನು ಇದಕ್ಕೆ ಪ್ರಯತ್ನಿಸಿದ್ದರಿಂದ ಹೇಳ್ತಾ ಇದ್ದೆ. ಬಹುಶಃ ನಾವು ರೊಟೇಷನ್ ಬೇಕು ಅಂತ ಹೇಳುವಂಥದ್ದು ಅದು ನಿಜವಾಗಿ ಈಗ ಪಂಚಾಯತ್ ರಾಜ್ಯದಲ್ಲಿ ಮಾಡುವಾಗ ಪಂಚಾಯತ್ ರಾಜ್ಯನ ಕೂಡ ಕಾನ್ಸ್ಟಿಟ್ಯೂಷನಲ್ ಇದರೊಳಗೆ ತಂದು ಅಲ್ಲಿ ರೊಟೇಷನ್ ಕೊಟ್ಟಾಗ ಯಾಕೆ MLA ಮತ್ತು ಪಾರ್ಲಿಮೆಂಟ್ಗೆ ಇರಬಾರದು? ಈಗ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಒಂದೇ, ಪಂಚಾಯತ್ ರಾಜ್ ಮಟ್ಟದಲ್ಲೂ ಒಂದೇ, ಅಸೆಂಬ್ಲಿಯಲ್ಲೂ ಒಂದೇ, ಪಾರ್ಲಿಮೆಂಟಲ್ಲೂ ಒಂದೇ. ಸೊ ಆ ವಾದವನ್ನು ಮಂಡಿಸಿಕೊಂಡು ಇದನ್ನು ಬದಲಾವಣೆ ಮಾಡೋದಕ್ಕೆ ಜನಾಂದೋಲನವು ಅತ್ಯಂತ ಪ್ರಾಮುಖ್ಯ, ಜನರ ಅಭಿಪ್ರಾಯವು ಕೂಡ ಅತ್ಯಂತ ಪ್ರಾಮುಖ್ಯ. ಬಹುಶಃ ಎಲ್ರಿಗೂ ನೀವು ಯಾರನ್ನ ಕೇಳಿದ್ರು ಬದಲಾವಣೆ ಬೇಕು ಅಂತ ಹೇಳ್ತಾರೆ, ಬದಲಾವಣೆ ಬೇಕು. ಈಗ ನಾನು ಆ್ಯಸ್ ಎ ಪೊಲಿಟಿಷಿಯನ್ ನಾನು ಹಲವು ಬಾರಿ ಪುತ್ತೂರು ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅಂತ ಅರ್ಜಿ ಹಾಕಿದೆ. ನಮ್ಮ ದುರಾದೃಷ್ಟ ಏನು, ಈಗಂತೂ ಮೊದಲೆಲ್ಲ ಅಷ್ಟು ಪಕ್ಷಗಳು ಏನು ತೀರ್ಮಾನ ಮಾಡ್ತಿದ್ವು ಅದು ಆಗ್ತಿತ್ತು, ಬಟ್ ಈಗೇನಾಗಿದೆ ಅವರವರು ಅವರವರ ಕ್ಷೇತ್ರ ಅಂತ ಸೀಮಿತ ಆಗಿದೆ. ನೀವು ಯಾರು ಬಂದರೂ ಹೊರಗಿನವರು, ಹೊರಗಿನವರಿಗೆ ಪ್ರವೇಶ ಇಲ್ಲ. ಯಾರಿಗೆ ಕೊಡಿ? ನಮ್ಮ ಕ್ಷೇತ್ರದವರಿಗೆ ಕೊಡಿ. ಈ ರೀತಿಯ ಹೋರಾಟಗಳು ಆಗೋದರಿಂದ ಇನ್ನೊಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡುವಂಥದ್ದು ಬಹಳ ವಿರಳ ಆಗಿದೆ. ಸೊ ಹಾಗಾಗಿ ನಾವು ಈಗ ಇಲ್ಲಿ ಯಾರೇ ಒಂದು ಪ್ರತಿನಿಧಿಸಬೇಕು ಅಂತಿದ್ರು ಕೂಡ ಅವಕಾಶಗಳು ಬೇಕು, ಅವಕಾಶಗಳು ಬೇಕು ಅಂತಿದ್ರೆ ರೊಟೇಷನ್ ಆಗಬೇಕು. ಬಹಳ ಗಂಭೀರವಾದ ವಿಚಾರ ಮತ್ತು ಜ್ವಲಂತ ಸಮಸ್ಯೆ ಬಗ್ಗೆ ಡಾಕ್ಟರ್ ಶಿವಾನಂದ ಅವರು ಹಾಗೆ ವಕೀಲ ಮಿತ್ರರಾದಂಥ ಪ್ರದೀಪ್ ಅವರು ಹಾಗೂ ಭರತ್ ಮುಂಡೋಡಿ ಅವರು ಮಾತಾಡಿದ್ದಾರೆ.
ಇಂಥ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ನಾನು ಕೂಡ ಚುನಾವಣಾ ಆಯೋಗವನ್ನು ಎಲೆಕ್ಷನ್ ಕಮಿಷನ್ನ ಬಾಗಿಲನ್ನು ಕಟ್ಟಿದವರು. ಅವರ ಕೊಂಡೋಡಿಯವರು ಹೇಳಿದಂಗೆ ಕಾನೂನಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ, ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಆಗಬೇಕು ಅನ್ನೋ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಅವರು ಹೇಳಿದರು ಅದು ಇಲ್ಲೀಗಲ್ ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ, ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ ಅಂತ. ಆದರೆ ಆರ್ಟಿಕಲ್ 329 ಏನು ಹೇಳ್ತದೆ, ಇಟ್ ಕೆನಾಟ್ ಬಿ ಕ್ವೆಶ್ಚನ್. ಡಿಲಿಮಿಟೇಷನ್ ಕಮಿಟಿಗಿರುವ ಅಧಿಕಾರ ಏನು ಅಂತ ಹೇಳಿದರೆ ಅದನ್ನು ಪ್ರಶ್ನಿಸುವಾಗಿಲ್ಲ ಕೋರ್ಟ್ ಅನ್ನುವಂಥದ್ದು ಸ್ಪಷ್ಟವಾಗಿ. ಈಗ ಇಲ್ಲಿ ನಮ್ಮ ಚರ್ಚೆ ಮಾಡ್ತಾ ಇರೋದು ನಾವು ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳ್ತೇವೆ. ಆದರೆ ಬಹುಶಃ ನಮ್ಮ ಈ ಸಭೆಯನ್ನು ನಾನು ದಿಟ್ಟಿಸಿ ನೋಡಿದರೆ ನಾವು ದಲಿತರನ್ನು ವಿಶ್ವಾಸಕ್ಕೆ ತಗೊಳ್ಳೇ ಮಿಸ್ಟೇಕ್ ಮಾಡಿಕೊಂಡು ಹೆಚ್ಚು ಜನ ದಲಿತರನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾದಂಥ ಮೊತ್ತ ಮೊದಲ ಕೆಲಸ ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನಿಮ್ಮ ನಾಲ್ಕನೆಯಲ್ಲ ಐದನೇ ಒಂದು ಅಂಶವನ್ನು ಸೇರಿಸ್ಕೊಂಡು ಅಲ್ಲಿ ಬಂದಿದ್ರು. ಆದರೆ ಅವರನ್ನು ಹೆಚ್ಚು ಇಡೀ ಜಿಲ್ಲಾ ಮಟ್ಟದವರನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಂದ ಒಂದು ಬೇಡಿಕೆ ಬರಬೇಕು ಹೊರತು ನಾವು ಅವರ ಪರವಾಗಿ ಮಾತಾಡಿದ್ದಕ್ಕೆ ವೇಟ್ ಬರೋದಿಲ್ಲ. ಅವರಿಗೆ ಒಂದು ಹೋರಾಟ ಮಾಡಿ ನಮಗೆ ಬೇಕು ಅನ್ನುವಂಥ ಒಂದು ಭಾವನೆ ಇದೆ. ಇನ್ನೂ ಮುಖ್ಯವಾಗಿ ಹುಷಾರ ಪ್ರತಿಯೊಂದು ಗೊತ್ತಿರ್ಬೋದು, ನಮ್ಮ ಕಾನ್ಸ್ಟಿಟ್ಯೂನ್ಸಿಯನ್ನು ಡಿಲಿಮಿಟೇಷನ್ ಕಮಿಟಿಲೀಗ ಅವ್ರು ಹೇಳಿದಾಗೆ ಸೆನ್ಸಸ್ ಆಗಲಿಲ್ಲ. ಕೋವಿಡ್ನಿಂದಾಗಿ 2021 ಆಗಬೇಕಾದ ಸೆನ್ಸಸ್ಸು 2024 ಅಂತ ಹೇಳಿದರು. ಚುನಾವಣೆ ಬರೋದ್ರಿಂದ ಬಹುಶಃ 24 ಆಗೋದಿಲ್ಲ. 26 ಡಿಲಿಮಿಟೇಷನ್ ಕಮಿಟಿ ಕೂತ್ಕೊಳ್ಬೇಕು. ಬಹುಶಃ ಸೆನ್ಸಸ್ ಆಗದೇ ಇರೋದ್ರಿಂದ ಅದು ಸಾಧ್ಯತೆ ಕಡಿಮೆ ಇದೆ. ಆದರೆ ನಮ್ಮ ರೊಟೇಷನ್ ಅನ್ನೋಂಥ ಶಬ್ದವನ್ನು ಏನು ನಾವು ಬಳಸ್ತಾ ಇದ್ದೇವೆ ಅಂದರೆ ಅದು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಆ ಶಬ್ದಕ್ಕೆ ಕಾನೂನಾತ್ಮಕವಾದಂಥ ಯಾವುದೇ ರೀತಿಯ ಬೆಲೆ ಇಲ್ಲ. ರೊಟೇಷನ್ ಅಂತ ಅವ್ರು ಕೇಳೋದೇ ಇಲ್ಲ. ಅದು ಎಲೆಕ್ಷನ್ ಕಮಿಷನ್ನವರು ಕೇಳೋದಿಲ್ಲ, ಡಿಲಿಮಿಟೇಷನ್ನವರು ಕೇಳೋದಿಲ್ಲ, ನಮ್ಮ ಕಾನೂನು ಕೂಡ ಕೇಳೋದಿಲ್ಲ. ಅದು ರೊಟೇಷನ್ ಅನ್ನೋ ಶಬ್ದಕ್ಕಿಂತ ಬದಲಾಗಿ ಈಗ ಅಸ್ಸಾಂನಲ್ಲಿ ನಾನು ನೋಡಿದ್ದೆ, ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೇನೆ, ಅಸ್ಸಾಂನಲ್ಲಿ 302 ಚದರ ಕಿಲೋಮೀಟರ್ಗೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿ, ಹಾಗೆ 302-342 ಒಂದು, 372 ಮತ್ತು ಅದಕ್ಕೆ ಹೆಚ್ಚಿನವರು ಒಂದು. ಆ ರೀತಿ ಜಿಲ್ಲಾವಾರು ವಿಂಗಡಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಕೇವಲ ಕ್ಷೇತ್ರದ ವಿಂಗಡಣೆ ಅಲ್ಲ, ನಮ್ಮ ನಾವು ಕೇಳೋದೇನು, ನಮ್ಮಲ್ಲಿ ಹೆಚ್ಚು ಜನ ಕಲಿತರಿದ್ದರು ಈಗ ಬೇರೆ ಕಡೆಯವರಿಗೂ ಅವಕಾಶ ಬೇಕು ಅಂತ ನಾವು ಕೇಳ್ತೇವಲ್ಲ, ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. 371 ಸಪೋರ್ಟ್ ಉಂಟು. ಆ ಕಾರಣಕ್ಕೆ ನಾವು ಬಹುಶಃ ಕೇಳ್ಬೋದು ಪರಾಜಯವರು ಅಂದರೆ ನಾವು ಪರಾಜಯವನ್ನು ಸೇರಿಸ್ಬೇಕು, ನಮ್ಮ ಈ ಕ್ಷೇತ್ರವನ್ನು ಸ್ವರೂಪವನ್ನು ಬದಲಾಯಿಸ್ಬೇಕು, ಈ ಕಡೆ ನಾವು ಕಡಬವನ್ನು ಬಿಡಬೇಕು ಮತ್ತು ಈಶ್ವರಮಂಗಲವನ್ನು ಸೇರಿಸ್ಬೇಕು. ಇದೊಂದು ವರ್ಲ್ಡ್ ಥಾಟ್. ಯಾಕಂದರೆ ಇವತ್ತಿಗೂ ಕೂಡ ಈಗ ಡಿಲಿಮಿಟೇಷನ್ ಕಮಿಟಿ ರಿಸರ್ವೇಷನ್ ಯಾವ ಆಧಾರದಲ್ಲಿ ಮಾಡ್ತಾರೆ ಅಂದರೆ ಪ್ರೊಪೋರ್ಷನೇಟ್ ಟು ದ ಪಾಪ್ಯುಲೇಷನ್. ಇವತ್ತು ನೀವು ಸೆನ್ಸಸ್ ಮಾಡಿದರೂ ಕೂಡ ಪ್ರೊಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಸುಳ್ಯ ತಾಲೂಕು ಸ್ಟ್ಯಾಂಡ್ಸ್ ಹೈಯೆಸ್ಟ್, ದಲಿತರ ಸಂಖ್ಯೆ ಅತಿ ಹೆಚ್ಚಿದೆ. ಕಡಬ ಕ್ಷೇತ್ರ ಅಲಂಕಾರ ಅಲ್ಲೆಲ್ಲ ಸೇರಿದ್ರಿಂದಾಗಿ ಹೈಯೆಸ್ಟ್ ಪಾಪ್ಯುಲೇಷನ್ ಅವ್ರದ್ದಿರೋದ್ರಿಂದಾಗಿ ಅವರ ಹಕ್ಕನ್ನು ನಾವು ಮೊಟಕುಗೊಳಿಸ್ಲಿಕ್ಕೆ ಆಗೋದಿಲ್ಲ. ಇದು ಕಾನೂನು. ನಾವು ಹೇಗೆ ಅದರಿಂದ ಈಚೆ ತಗೊಳ್ಳಿಕ್ಕಾಗ್ತದೆ, ರೊಟೇಷನ್ ಅನ್ನೋ ಶಬ್ದವನ್ನು ಪರಿಗಣನೆ ತಗೊಳ್ಳೋದಿಲ್ಲ ಮತ್ತು ಕ್ಷೇತ್ರವಾರು ತಗೊಂಡಾಗ ನಮ್ಮ ಪ್ರೊಪೋರ್ಷನೇಟ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರೋದ್ರಿಂದ ನಮಗೆ ಅದನ್ನು ಬದಲಾಯಿಸುವ ಸಾಧ್ಯತೆಗಳು ಇಲ್ಲ. ಇನ್ನೊಂದು ಅಂಶ ನನಗೆ ಎಲೆಕ್ಷನ್ ಕಮಿಷನ್ನಲ್ಲಿ ಹೇಳಿದ್ದೇನೆಂದರೆ ಇದನ್ನು ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಮಾಡಬೇಕು. ನೀವು ಪಾರ್ಲಿಮೆಂಟಲ್ಲಿ ದಲಿತ್ ರಿಸರ್ವೇಷನ್ ಅಂತ ಒಂದು ಶಬ್ದ ಇತ್ತು, ಇರ್ರೆಸ್ಪೆಕ್ಟಿವ್ ದ ಪಾರ್ಟ್, ಅದು ಯಾವ ಪಕ್ಷ ಅಂತಿಲ್ಲ, ಎಲ್ಲರೂ ಎತ್ತಿಕೊಳ್ತಾರೆ, ದೇ ಕಮ್ ಟುಗೆದರ್ ಪರ್ಸಿಪರಸ್ಲಿ, ಅದು ಬಹಳ ಗಟ್ಟಿ ಧ್ವನಿಯಿಂದ ಮಾತಾಡ್ತದೆ, ನಿಮಗೆ ಅವಕಾಶವೇ ಕೊಡೋದಿಲ್ಲ. ಅದು ಎಡಪಂಥೀಯರೋ ಬಲಪಂಥೀಯರೋ ಯಾರು ಆರ್ ಪಿ ಎಂಥ ಪಕ್ಷಗಳೇ ಇರಲಿ ಅವರ ಒಗ್ಗಟ್ಟು ಆ ರೀತಿ ಇದೆ, ಯಾರೂ ಮಾತಾಡೋದಿಲ್ಲ. ಆದ್ದರಿಂದ ಇದು ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಆಗೋದಕ್ಕಿಂತ ಮೊದಲು ಈ ರೀತಿಯ ಕ್ಷೇತ್ರದಲ್ಲಿ ನೀವೇನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಕಟ್ಟಿಗಳಲ್ಲಿ, ಆ ರೀತಿಯ ಚಿಂತನೆಗಳನ್ನು ನ್ಯಾಯವಾದಿಗಳ ತಂಡವನ್ನು ಕಟ್ಟಿಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿ ಕ್ಷೇತ್ರದ ಬದಲಾವಣೆಯನ್ನು ಮೊದಲು ಮಾಡಿ, ಈಗ ನಾವು ನೋಡಿದ್ದೇವೆ ನಗರ ಪಂಚಾಯತ್ ಚುನಾವಣೆ ಆಗಬೇಕಾದ್ರೆ ನಮಗೆ ಯಾವ ಏರಿಯಾ ಬೇಕು ಅದನ್ನು ಕಟ್ ಮಾಡಿ ಬೇರೆಯವರನ್ನು ಸೇರಿಸುವುದನ್ನು ನೋಡಿದ್ದೇವೆ, ಜಿಲ್ಲಾ ಪಂಚಾಯತಲ್ಲಿ ಮಾಡಿಕೊಂಡಿದ್ದೇವೆ. ಯಾಕೆ ನಾವು ಕ್ಷೇತ್ರದ ಕೂಡ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಈ ಕಡೆಯಿಂದ ಸೇರಿಸಿ ಆ ಕಡೆಯಿಂದ ಬಿಟ್ಟು ಜನಸಂಖ್ಯೆಯನ್ನು ಅನುಪಾತದನ್ನು ಕಡಿಮೆ ಮಾಡಿ ಈ ರೀತಿಯ ಯೋಚನೆಗಳ ಮೂಲಕ ನಾವು ಬದಲಾವಣೆ ತರಬಹುದೇ ಹೊರತು ಕಾನೂನಾತ್ಮಕವಾಗಿ ನಮಗೆ ಕಷ್ಟ. ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಎರಡು ವಿಷಯಗಳು ಬಂದ ಕಾರಣ ಈ ವಿಷಯಕ್ಕೆ ನಾನು ಮಾತಾಡ್ತಿರುವಂಥದ್ದು ಬಹಳ ಮುಖ್ಯವಾಗಿ ಸುಳ್ಯಕ್ಕೆ ಯಾಕೆ ರಿಸರ್ವೇಷನ್ ಬಂದಿದೆ ಎನ್ನುವುದು ಅಲ್ಲ, ರಿಸರ್ವೇಷನ್ನನ್ನು ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾಕೆ ಅಳವಡಿಸಿದ್ದಾರೆ ಎಂಬುದು ಬಹಳ ಮುಖ್ಯವಾದ ಪ್ರಶ್ನೆ. ಎರಡನೇದು ಕಾಲಕಾಲಕ್ಕೆ ರಿಸರ್ವೇಷನ್ನನ್ನು ಈಗ ಇವರು ಹೇಳಿದರು ನಮ್ಮ ಭರತ್ ಮುಂಡೋಡಿಯವರು 10 ವರ್ಷಕ್ಕೊಮ್ಮೆ ಬದಲಿಸಬೇಕು ಅಂತ, ಯಾಕೆ ಬದಲಾವಣೆ ಆಗಲಿಲ್ಲ ಎನ್ನುವುದು ಕೂಡ ಇನ್ನೊಂದು ಪ್ರಶ್ನೆ. ಇದನ್ನು ನಾನು ಇದನ್ನು ಚರ್ಚೆ ಮಾಡದೆ ಈ ಕಮಿಟಿ ಎಷ್ಟು ಹೋರಾಟ ಮಾಡಿದರೂ ಅಷ್ಟೇ ಅಂತ ನನ್ನೊಂದು ಭಾವನೆ. ಈಗ ಒಂದು ಇನ್ನೊಂದು ಕಮಿಟಿ ಆದರೆ ಅಥವಾ ನಾವು ಯಾರಾದರೂ
ಇದು ಮಾಡಿಕೊಂಡ್ರು ಕೂಡ. ಶಿವಾನಂದರು ಅಲ್ಲ, ಇವರು ಎಂ ಬಿ ಅವರು ಭಾಳ ಒಳ್ಳೆ ಒಂದು ವಿಚಾರ ಹೇಳಿದರು. ಯಾವ ಜನಸಂಖ್ಯೆ ಆಧಾರದ ಮೇಲೆ ಇದಾಗಿರುವಂಥದ್ದು, ಹಾಗಿರುವಾಗ ಅದು ಆಗಿರುವಂಥದ್ದು ಸಂವಿಧಾನದಲ್ಲಿ ಆಗಿರುವಾಗ ಸಂವಿಧಾನವನ್ನೇ ಅಳವಡಿಕೆ ಈ ವಿಚಾರಗಳನ್ನು ಅಳವಡಿಸುವಂಥ ಕೆಲಸಗಳನ್ನು ಮಾಡದೆ ಕಾನೂನಾತ್ಮಕ ಹೋರಾಟ ಅಲ್ಲ ಅದು. ಅದು ಜನಪ್ರತಿನಿಧಿಗಳು ಎಂ ಪಿಗಳು ಸಂವಿಧಾನದಲ್ಲಿ ಕೂತು ಚರ್ಚೆ ಮಾಡಿ ಮಾಡಬೇಕಾಗಿರುವಂಥ ಕಾನೂನುಗಳು. ಈ ಒಂದು ವಿಚಾರವನ್ನು ಒಪ್ಕೊಳ್ಬೋದು ಅಂದರೆ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಒಂದು ದೊಡ್ಡ ಧ್ವನಿಯಲ್ಲಿ ಎತ್ತಬೇಕು ಅಂತ. ಆದರೆ ಅದು ರಾಷ್ಟ್ರಮಟ್ಟಕ್ಕೆ ಹೋಗುವ ಒಂದು ಸಣ್ಣ ಕಾನ್ಸ್ಟಿಟ್ಯೂಷನ್ ಅಲ್ಲ, ಎಲ್ಲ ಭಾಗಗಳಿಂದಲೂ ಅದು ಬರಬೇಕಾಗಿ ಬರುವಾಗ ಈ ಪ್ರಶ್ನೆ ಬರುವಂಥ ಇವರು ಹೇಳಿರುವಂಥ ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯಕ್ಕೆ ಮತ್ತು ರಿಸರ್ವೇಷನ್ಗೆ ನೇರ ಸಂಬಂಧ ಹೌದಾ? ಎಲ್ಲಿ ಕ್ವಶನ್ ಮಾಡೋದು, ಯಾವ ಕಾನೂನಲ್ಲಿ ನೀವು ಕ್ವಶನ್ ಮಾಡ್ತೀರಿ? ಎರಡೇ ಅವಕಾಶ ಹೇಳೋದು, ಒಂದಾ ಚುನಾವಣಾ ಆಯೋಗಕ್ಕೆ ಹೋಗಬೇಕು, ಅಲ್ಲದ್ರೆ ಸಂವಿಧಾನಕ್ಕೆ ಹೋಗಬೇಕಾಗ್ತದೆ. ಚುನಾವಣಾ ಆಯೋಗಕ್ಕೆ ಸ್ವತಂತ್ರ ಅಸ್ತಿತ್ವ ಇವತ್ತು ನಮ್ಮಲ್ಲಿ ಉಂಟಾ? ಇಲ್ಲಿ ಎಲ್ಲರೂ ಕೇಳೋದು, ಚುನಾವಣಾ ಆಯೋಗ ಎನ್ನುವಂಥದ್ದು ಒಂದು ಸ್ವತಂತ್ರ ಸಂಸ್ಥೆಯಾಗಿ ನಮ್ಮಲ್ಲಿ ಇವತ್ತು ಉಳ್ಕೊಂಡಿದೆಯಾ? ಕಾಲಕಾಲಕ್ಕೆ ಎಲ್ಲರೂ ಅದನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಪ್ರಥಮ ಆದ್ಯತೆ ಇರುವಂಥದ್ದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಪಿಗಳನ್ನು ಇಟ್ಟುಕೊಂಡು ಜನಪ್ರತಿನಿಧಿಗಳು ಮಾಡುವಂಥ ಒಂದು ಹೋರಾಟ, ಇದು ಒಂದು. ಎರಡನೇದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ಸ್ಟೇಟ್ ಮಾಡಿರುವಂಥದ್ದಲ್ಲ, ಅದು ಅದು ಸೆಂಟ್ರಲ್ ಗೌರ್ಮೆಂಟ್ 73-72 ತಿದ್ದುಪಡಿ ಮುಖಾಂತರ ಜಾರಿಗೆ ತಂದಿರುವಂಥದ್ದು. ಅಲ್ಲಿನ ಮಾನದಂಡಗಳೇ ಬೇರೆ, ಅಲ್ಲಿ ನಾವು ರೊಟೇಷನ್ ಅದೆಯಲ್ಲಿ ಮಾತಾಡೋದು, ಅಲ್ಲಿನ ಮಾನದಂಡಗಳು ಬೇರೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥದ್ದು, ಕೇಂದ್ರದಿಂದಲೇ ಜಾರಿಯಾಗಿರುವಂಥದ್ದು. 73 ನಿಮಗೆಲ್ಲ ಗೊತ್ತಿದೆ, 73-72 ತಿದ್ದುಪಡಿ ಆದ ನಂತರ ಆಗಿರುವಂಥದ್ದು. ಈ ದೃಷ್ಟಿಯಿಂದ ನಾನು ಹೇಳಿದು, ಸಂವಿಧಾನದಲ್ಲಿ ನಾವು ಏನಾದರೂ ಬದಲಾವಣೆ ತರುವಂಥ ಒಂದು ವ್ಯಾಪಕವಾದ ಹೋರಾಟವನ್ನು ನಾವು ಮಾಡೋದಾದರೆ, ಇಲ್ಲದ್ರೆ ಒಂದು ಕೇಳ್ಬೋದು, ಸುಳ್ಯದಲ್ಲಿ ಹೈಯೆಸ್ಟ್ ಇದ್ದಾರೆ ಯಾವುದು? ಈ ವರ್ಗ. ಇದರಕ್ಕಿಂತ ಸ್ವಲ್ಪ ಕಡಿಮೆ ಇರುವ ಇನ್ನೊಂದು ವರ್ಗಕ್ಕೆ ಯಾಕೆ ಹೋಗಬಾರದು ಅನ್ನೋದನ್ನು ಕೇಳ್ಬೋದು. ಒಂದು ರೆಪ್ರೆಸೆಂಟ್ ಮಾಡಿ ಹಂತ ಹಂತವಾಗಿ ಮಾಡಿದರೆ ಖಂಡಿತ 100% ಈ ಸರ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಎರಡು ಅವಕಾಶಗಳಿದೆ. ಒಂದು ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಬೇಕು ಅಂತ ಹೇಳುವಂಥ ವಾದವನ್ನು ಬಲವಾಗಿ ಮಂಡಿಸಬೇಕು ನಾವು. ಯಾಕೆಂತ ಹೇಳಿದರೆ ನಾವು ಪ್ರಾದೇಶಿಕವರು. ನೀವು ಬೆಳ್ತಂಗಡಿ ಮತ್ತು ಸುಳ್ಯ ಕ್ಷೇತ್ರವನ್ನು ನಾವು ತಗೊಂಡ್ರೆ ಪ್ರಾದೇಶಿಕವಾಗಿ ಎಷ್ಟು ದೊಡ್ಡ ಕ್ಷೇತ್ರ, ಡೆವಲಪ್ಮೆಂಟ್ಸಿಗೆ ಏನು ಅದನ್ನು ಸಮಿತಿ ಮುಂದೆ ಕ್ಲಿಯರ್ ಮಂಡಿಸಬೇಕು ನಾವು. ಮಲೆನಾಡು ಪ್ರದೇಶಗಳಲ್ಲಿ ಜನಸಂಖ್ಯೆ ಆಧಾರದಲ್ಲ, ಎಲ್ಲರಿಗೂ ಬೇಕಾಗುವುದು ಸರ್ಕಾರದ ಅನುದಾನ, ಮೂಲಭೂತ ವ್ಯವಸ್ಥೆಗಳು ಡೆವಲಪ್ ಆಗಲಿಕ್ಕೆ, ಸಂಕಗಳು, ಬ್ರಿಡ್ಜ್ಗಳು, ಮಾರ್ಗಗಳು, ಇದಕ್ಕೆ ಆಗಬೇಕಾದ್ರೆ ಬೆಂಗಳೂರು ಸಿಟಿಯೊಳಗೆ ಬೆಂಗಳೂರು ಮುನ್ಸಿಪಾಲ್ಟಿಯ ದುಡ್ಡು ಬರ್ತದೆ, ಎರಡನೇ ಅಲ್ಲಿ ಇದು ಸಿಟಿ ಡೆವಲಪ್ಮೆಂಟ್ ಬೇರೆ ದುಡ್ಡು ಬರ್ತದೆ, ಅಲ್ಲದೆ ಎಮ್ ಎಲ್ ಎಗೂ ಗ್ರಾಂಟ್ ಸಿಗ್ತದೆ. ಈಕ್ವಲೈಸ್ ಆ ರೀತಿ ಆಗಬಾರ್ದು, ಆದ ಕಾರಣ ಇದರ ವಾದವನ್ನು ಮಾಡಬೇಕು. ಎರಡನ್ನು ಏಕಕಾಲಕ್ಕೆ ಮಾಡಲಿಕ್ಕೆ ಆ ತಂಡ ಇರುವಾಗೆ ಎಂದು ಯೋಚನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಮೂರನೆಯ ಒಂದು ಮಹಿಳಾ ಮೀಸಲಾತಿ ಜಾರಿಯಾಗುವ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಮಾಡುವಂಥ ಕಮಿಟಿ ಇತ್ತು, ಆ ಕಮಿಟಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಮತ್ತು ಬೇರೆ ಯಾವುದೂ ಇದರಲ್ಲಿ ದೊಡ್ಡ ವ್ಯವಸ್ಥೆಗಳಾಗಲ್ಲ. ನಾವೀಗ ನಾಳೆ ಎಂ ಪಿ ಅವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಯಾವ ಪಕ್ಷದ ಎರಡು ಪಕ್ಷದಿಂದ ಎಂ ಪಿ ಗೆ ಕ್ಯಾಂಡಿಡೇಟ್ ಇರ್ತದೆ, ಅವ್ರ ಎರಡು ಜನರಿಗೂ ನಾವು ಪ್ರೆಷರ್ ಹಾಕುವಂಥದ್ದು ನಮ್ಮ ಸುಳ್ಳ್ಯದಲ್ಲಿ ಇರುವಂಥ ಬದಲಾವಣೆ. ಇಂದಿನ ಎಲೆಕ್ಷನ್ಗೆ ಅಂತ ಹೇಳಿದ್ರೆ ಈಗ 23ರಲ್ಲಿ ಯಾವುದು ಅಂತ ಹೇಳಿದ್ರೆ 24-25-26-28 ಎಲೆಕ್ಷನ್ನಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗಿದೆ. ಕಷ್ಟ ಇದೆ ಇನ್ನೂ ಅದು ಇಂಥದ್ದು ಅಂತ ಹೇಳೋದಕ್ಕೆ ಎಲ್ಲ ರೀತಿಯ ಇದು ಬರಲಿಲ್ಲ. ಯಾವುದಕ್ಕೆ ಹೇಳಿ ಬಿಲ್ನಲ್ಲಿ ಇದೇ ರೀತಿ ಅಂತ ಹೇಳಿ ಬರಲಿಲ್ಲ. ಅದನ್ನು ವಿಶೇಷ ಸಂಸತ್ನಲ್ಲಿ ಮೊನ್ನೆ ಪಾಸ್ ಆದಂತಹ ಅದು ಕರೆಕ್ಟಾಗಿ ಬಂದ ಅದು ಮಾಡುವಂತಹ ಸಿಸ್ಟಮ್ ಏನು ಬದಲಾವಣೆ ಇಲ್ಲ. ಈ ಡೇ ಡಿಲಿಮಿಟೇಷನ್ ಕಮಿಟಿಯಲ್ಲಿ ಆಗುವಂಥದ್ದು ನಮ್ಮ ಆಯೋಗದ ವ್ಯವಸ್ಥೆಯಲ್ಲಿ ಆಗುವಂಥದ್ದು. ಆಗುವಾಗ ನಾವು ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ ನಮಗೆ ಮಹಿಳಾ ಮೀಸಲಾತಿ ಬರ್ತಿದ್ರೆ ಬರಲಿ, ಅಡ್ಡಿ ಏನಿಲ್ಲ. ಆದರೆ ಮಹಿಳೆ ದಲಿತ ಮಹಿಳೆ ಅಂತ ಹೇಳಿ ನಮಗೆ ಬಂದರೆ ಮತ್ತೆ ಬರ್ತದೆ ಅಲ್ಲ. ಈಗ ನಮ್ಮ ಎಮ್ ಎಲ್ ಎ ಇರೋದು ದಲಿತ ಮಹಿಳೆ ಆಗಲ್ಲ. ಆಮೇಲೆ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳು ಜಾಸ್ತಿ ಆಗ್ತದೆ. ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳು ಈಗ ಇರುವಂತಹ ಕಾನ್ಸ್ಟಿಟ್ಯೂಷನ್ ಕಮ್ಮಿಯಲ್ಲಿ ಒಂದು 25-30 ಜಾಸ್ತಿ ಬಂದಿದೆ, 30% ಜಾಸ್ತಿ. ಹಾಗಾಗಿ ಇಲ್ಲಿದ್ದು ಎಂ ಪಿ 700 ಚಿಲ್ಲರೆ ಎಂ ಪಿ. ಆಗ ಆಗುವ ಸಂದರ್ಭದಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಮೀನ್ ಅಲ್ಲಿ ರೆಡಿಯಾಗಿ ಏನು ಕಮಿಟಿ ಇದೆ ಅದರ ಮಾಹಿತಿಯನ್ನು ತೆಕ್ಕೊಂಡು ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡಿಸಿಕೊಂಡು ಬರಬೇಕು ಅಂತ. ಈಗ ಅವ್ರು ಹೇಳಿದ್ದು ನಿಜ ಇರಬಹುದು, ಪ್ರಾರಂಭ ಆಗಲೇಬೇಕು ಜನಾಂದೋಲನ. ಈ ಗಳಿಗೆಯಿಂದ ಪ್ರಾರಂಭ ಆಗಬೇಕು, ಯಾಕಂದ್ರೆ ಸದ್ದು ಆಗದೆ ಯಾವುದು ಕೂಡ ನಡೆಯುವುದಿಲ್ಲ. ಈಗ ಅದಕ್ಕೆ ಯೋಗ ಕೂಡಿ ಬರುವಂತಹ ಸಂದರ್ಭಗಳಲ್ಲಿ ಯೋಗ ಕೂಡಿ ಬರ್ತದೆ. ಈಗ ನಾವು ಕೆಲವು ಪಂಚಾಯತಿಗಳಿಗೆ ಹೋಗ್ತೇವೆ, ನ್ಯಾಯ ಪಂಚಾಯತಿಗೆ ಒಂದೇ ಅಟೆಂಪ್ಟ್ ಅಲ್ಲಿ ಆಗ್ತದೆ ಅಂತಲ್ಲ, 2-3 ಅಟೆಂಪ್ಟ್ ಆದಾಗ ಒಮ್ಮೆ ಅಲ್ಲಿ ತೀರ್ಮಾನ ಆಗ್ತದೆ. ಆಗ ನಾವು ಹೇಳ್ತೇವೆ ಇವತ್ತು ಯೋಗ ಬಂತು ಆಯ್ತು ಅಂತ.
ಹಾಗೆ ಇದು ಇದು ಈಗ ನಾವು ಪ್ರಾರಂಭ ಮಾಡಿದಾಗ, ಪ್ರಾರಂಭ ಮಾಡಿ ಇದು ಆಂದೋಲನ ನಡೀತಾ ಇರುವಾಗ, ಆ ಕಿಚ್ಚು ಜನರಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಘಟನೆಗಳು ಬೇಕು ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಅಲ್ಲಿ ರೆಪ್ರೆಸೆಂಟ್ ಮಾಡಿ ಹೋಗ್ತದೆ. ನಾವು ಅದಕ್ಕೆ ತಯಾರಿ ಆಗದಿದ್ರೆ, ನಾವು ಆ ಕಿಚ್ಚಿನಲ್ಲಿ ಇಲ್ಲದೇ ಇದ್ರೆ ನಮ್ಗೆ ಅದು ಆಗುವುದು ಗೊತ್ತಾಗುದಿಲ್ಲ. ನಾವು ಅದ್ರ ಬಗ್ಗೆ ಚಿಂತೆಯೂ ಮಾಡಿದ್ರಿ. ಇಷ್ಟೋರೆಗೆ ನಡೆದದ್ದು ಅದೇ, ಯಾರೂ ಡಿಲಿಮಿಟೇಷನ್ ಕಮಿಟಿಗೆ ರೆಪ್ರೆಸೆಂಟ್ ಮಾಡಲಿಲ್ಲ. ಈಗ ಇವ್ರು ಹೇಳಿದಾಗ ಡಿಲಿಮಿಟೇಷನ್ ಕಮಿಟಿಯ ಉದ್ದೇಶದಲ್ಲಿ ಸ್ಪಷ್ಟ ಇದೆ, ಅವರು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು. ಮಾಡೋದಿಲ್ಲ. ನೀವು ಉದ್ದೇಶಗಳು 108 ಇರ್ಬೋದು, ಅದನ್ನು ಮಾಡೋದಿಲ್ಲ, ಅದನ್ನು ಕ್ವಶನ್ ಮಾಡೋದಿಲ್ಲ. ಈಗ ನೀವು ತಹಸೀಲ್ದಾರಲ್ಲಿ ಇಲೆಕ್ಷನ್ ಟೈಮಲ್ಲಿ ಯಾವುದನ್ನು ಮಾಡಬೇಕಾದ್ರೂ ಕೂಡ ಜನಾಭಿಪ್ರಾಯದ ಮೇಲೆ ಅವ್ರು ಮಾಡಬೇಕು ಅಂತಿದೆ ರಾಜಕೀಯ ಲೀಡರ್ಸ್. ಅವರೇ ಮಾಡ್ತಾರೆ ಎಲ್ಲ ಮಾಡಿ ಆದಮೇಲೆ ರಾಜಕೀಯ ಲೀಡರ್ಗಳು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಿದ್ದಾರೆ ಅಂತ ಆಗಬೇಕು, ಅವರು ಮಾಡಿದ್ದೇ ಸಹಿ ಅಂತ ಆಗಬೇಕು. ಇದೆಲ್ಲ ನಡೆಯುವಂತ ವ್ಯವಸ್ಥೆಗಳು. ಹಾಗಾಗಿ ಉದ್ದೇಶಗಳು ಸಂಪೂರ್ಣವಾಗಿ ಆಗುವುದಿಲ್ಲ, ಆದರೆ ನಾವು ಮಾತ್ರ ಇದಕ್ಕೆ ರೆಡಿ ಆಗಬೇಕು. ನಮ್ಮ ಈ ಎಜೆಂಡಾ ಏನಿದೆ ಇವತ್ತು ನಾವು ಮಾತನಾಡತಕ್ಕಂಥದ್ದು, ಇದು ನಾಳೆಯಿಂದಲೇ ಇದಕ್ಕೆ ಪ್ರಾರಂಭ, ವೇಗ ಪ್ರಾರಂಭ ಆಗಬೇಕು. ಪ್ರಾರಂಭ ಆದ ತಕ್ಷಣ ವೇಗ ಸಿಗೋದಿಲ್ಲ, ವೇಗ ಪ್ರಾರಂಭ ಆಗಿ ಸ್ವಲ್ಪ ಸಮಯ ವೇಗಕ್ಕೂ ಬೇಕಾಗ್ತದೆ. ನೀವು ಒಮ್ಮಿಂದೊಮ್ಮೆ ವೇಗ ಸಿಗೋದಿಲ್ಲ, ಅದು ಪ್ರಚಾರ ಆಗಬೇಕು, ಅದಕ್ಕೆ ಲೀಡರ್ಶಿಪ್ ಯಾರು ಅಂತೇಳಿ ಆ ಲೀಡರ್ಶಿಪ್ಗಳ ಮೇಲೆಯೂ ಕಾನ್ಫಿಡೆನ್ಸ್ ಬೇಕು. ನೀವು ಬರೀ ಆಂದೋಲನ ಮಾಡಿದಾಗ ಸುಮ್ಮನೆ ಸುಮ್ಮನೆ ಜನ ಸೇರೋದಿಲ್ಲ, ಆ ನಾಯಕತ್ವ ವಹಿಸಿದ ಮೇಲೆ ಒಂದು ಸಾಮಾಜಿಕವಾದಂಥ ಗೌರವ ಪ್ರಭಾವ ಇದ್ದಾಗ ಮಾತ್ರ ಜನ ಸೇರ್ತಾರೆ, ಓ ಅವರು ಇದ್ದಾರೆ, ಹಾಗಾಗಿ ಏನಾದರೂ ಒಂದು ಆಗ್ಬೋದು, ಇದು ಕೊನೆ ಆಗ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ಇರಬೇಕು. ಹಾಗಾಗಿ ಪ್ರಾರಂಭ ಮಾಡೋದು ಒಳ್ಳೆಯದು.